ಈಗ ದರ್ಶನ್ ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಟೆನ್ಷನ್ ಅನ್ನ ಫ್ರೀ ಮಾಡ್ಕೊಳ್ಳೋದಿಕ್ಕೆ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಅವರು. ಹಾಗಾದ್ರೆ ಆ ಟಿಪ್ಸ್ ಏನು? ನಿನ್ನೆ ಈಗಾಗಲೇ ದರ್ಶನ್ ರವರನ್ನ ಭೇಟಿ ಮಾಡಿದ್ದಾರೆ ನಿರ್ದೇಶಕರಾಗಿರುವ ತರುಣ್ ಸುಧೀರ್ ಅವರು. ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ. ಒಂದ್ ಕಡೆ ಅವರ ಮದುವೆ ಇನ್ವಿಟೇಷನ್ ಕೊಡೋದಿಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ಅವರ ಆರೋಗ್ಯ ಆಗಿರ್ಬೋದು, ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳು ಆಗಿದ್ರೆ, ಇದರಿಂದ ಚಿಂತೆ ಒಳಗಾಗಿದ್ರೆ ಅದರಿಂದ ಹೊರ ಬರೋದು ಹೇಗೆ ಅಂತ ಹೇಳಿ ದರ್ಶನ್ಗೆ ಬುಕ್ ಓದೋದಿಕ್ಕೂ ಕೂಡ ತರುಣ್ ಸುಧೀರ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಸಲಹೆ ಮಾತ್ರ ಅಲ್ಲ, ದರ್ಶನ್ಗೆ ಎರಡು ಬುಕ್ಗಳನ್ನ ಕೂಡ ಕೊಟ್ಟಿದ್ದಾರಂತೆ ತರುಣ್ ಸುಧೀರ್ ಅವರು. ಹಾಗಾದ್ರೆ ಆ ಎರಡು ಪುಸ್ತಕ ಯಾವುದು? ನಿನ್ನೆ ಎರಡು ಪುಸ್ತಕಗಳನ್ನ ಕೊಟ್ಟು ಬಂದಿದ್ದಾರೆ ತರುಣ್ ಸುಧೀರ್ ಅವರು. ಒಂದ್ ಕಡೆ ಅರ್ಜುನ ಆನೆ ಹಾಗೂ ಅಲ್ಕೆಮಿಸ್ಟ್ ಕನ್ನಡ ವರ್ಷನ್ ನ ಬುಕ್ ಅನ್ನ ತರುಣ್ ಸುಧೀರ್ ಅವರು ದರ್ಶನ್ಗೆ ಕೊಟ್ಟಿದ್ದಾರೆ. ಈ ಎರಡು ಪುಸ್ತಕಗಳನ್ನ ಓದಿ ಅಂತ ಹೇಳಿ ತರುಣ್ ಸುಧೀರ್ ಸಲಹೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಅದರಲ್ಲಿ ಪ್ರೇರಣೆ ಆಗಿರ್ಬೋದು, ಜೀವನೋತ್ಸಾಹ ತುಂಬುವಂತಹ ಸಾಕಷ್ಟು ಅಂಶಗಳು ಈ ಪುಸ್ತಕದಲ್ಲಿ ಇದೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಎಂತಹ ಘಟನೆಗಳು ಆದ್ರೂ ಕುಗ್ಗದೆ ಮತ್ತೆ ಜೀವನೋತ್ಸಾಹವನ್ನ ಹೆಚ್ಚಿಸಿಕೊಳ್ಳುವುದು ಹೇಗೆ, ಯಾವ ರೀತಿಯಾಗಿ ಬದುಕಿನ ದಾರಿಯನ್ನ ಕಂಡುಕೊಳ್ಳುವ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ಸಾಕಷ್ಟು ಅಂಶಗಳಿದೆ, ಟಿಪ್ಸ್ ಇದೆ. ಹಾಗಾಗಿ ಈ ಪುಸ್ತಕವನ್ನ ಓದಿ ಅಂತ ಹೇಳಿ ನಿರ್ದೇಶಕ ತರುಣ್ ಸುಧೀರ್ ಅವರು ಎರಡು ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅರ್ಜುನ ಆನೆ, ಹಾಗೇನೆ ಮತ್ತೊಂದು ಅಲ್ಕೆಮಿಸ್ಟ್ ದ ಕನ್ನಡ ವರ್ಷನ್ ನ ಪುಸ್ತಕವನ್ನ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಈ ವಿಚಾರವನ್ನ ಅವರು ಹೇಳ್ಕೊಂಡಿದ್ರು ತರುಣ್ ಸುಧೀರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ, ನಾನು ಎರಡು ಪುಸ್ತಕ ಕೊಟ್ಟಿದ್ದೀನಿ ಅಂತ ಹೇಳಿ. ಈ ಪುಸ್ತಕಗಳನ್ನೇ ಯಾಕೆ ಕೊಟ್ಟರು ಅನ್ನೋದಕ್ಕೂ ಕೂಡ ಕಾರಣ ಇದೆ. ಈ ಪುಸ್ತಕ ಒಂದ್ ಕಡೆ ಈಗಾಗಲೇ ಅರ್ಜುನನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಿದ್ವಿ, ಅಲ್ಲಿಗೆ ಆತನಿಗೊಂದು ಸ್ಮಾರಕ ಮಾಡುವಂತಹ ವಿಚಾರದಲ್ಲೂ ಕೂಡ ಸಾಕಷ್ಟು ಇಂಟ್ರೆಸ್ಟ್ ಅನ್ನ ತೆಗೆದುಕೊಂಡಿದ್ರು. ಅರ್ಜುನ ಸತ್ತಂತಹ ಸಂದರ್ಭದಲ್ಲಿ ಏನೆಲ್ಲ ರೀತಿಯಾಗಿ ದರ್ಶನ್ ಆಗಿರ್ಬೋದು, ದರ್ಶನ್ ಫ್ಯಾನ್ಸ್ ಅವರು ಅಲ್ಲಿ ಸಮಾಧಿಯನ್ನು ಕಟ್ಟಬೇಕು, ಅದಕ್ಕೆ ಕಲ್ಲುಗಳನ್ನು ತೆಗೆದುಕೊಂಡಿರುವ ವಿಚಾರ. ಇನ್ನೊಂದು ಕಡೆ ಜೀವನದಲ್ಲಿ ಇಂತಹ ಘಟನೆಗಳು ಆದಾಗಲೂ ಜೀವನೋತ್ಸಾಹ ಕಳ್ಕೊಳ್ಳೋದೆ ಹೇಗೆ ಇರಬೇಕು ಅನ್ನೋದ್ರ ಕುರಿತಾದಂತಹ ಪುಸ್ತಕವನ್ನ ಕೂಡ ನೀಡಿದ್ದಾರೆ ತರುಣ್ ಸುಧೀರ್. ಎರಡೇ ಪುಸ್ತಕ ಏನು ಸರ್ ಅದು ಅಲ್ಕೆಮಿಸ್ಟ್ ಅಂತ ಹೇಳಿದ್ರಲ್ಲ, ಏನು ಕಾನ್ಸೆಪ್ಟ್ ಅದು? ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಇದೆ. ಹಾಂ, ಒಂದು ಫಿಲಾಸಫಿ ಇದೆ ಅದರಲ್ಲಿ. ಏನೋ ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ. ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು. ಹಾಂ, ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಒಂದು. ಯಾವುದೇ ಪರಿಸ್ಥಿತಿ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಅಡೆತಡೆಗಳನ್ನು ಬಂದೇ ಬರುತ್ತೆ. ಅದನ್ನು ಮೀರಿ ಹೆಂಗೆ ನಾವು ಬದುಕಬೇಕು ಅನ್ನೋದನ್ನೇ. ಹಾಗೆ ತರುಣ್ ಸುಧೀರ್ ಅವರೇ ಹೇಳ್ತಾ ಇದ್ರು, ಎರಡು ಪುಸ್ತಕಗಳನ್ನ ನಾನು ಕೊಟ್ಟು ಬಂದಿದ್ದೀನಿ ದರ್ಶನ್ ಅವರಿಗೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಂದ್ ಕಡೆ ಅರ್ಜುನ ಆನೆ, ಮತ್ತೊಂದ್ ಕಡೆ ಆಲ್ಕೆಮಿಸ್ಟ್ ಕನ್ನಡ ವರ್ಷನ್ ಬುಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಎರಡು ಬುಕ್ ಓದುವಂತೆ ತರುಣ್ ಸುಧೀರ್ ಅವರು ದರ್ಶನ್ಗೆ ಸಲಹೆಯನ್ನ ಕೊಟ್ಟಿದ್ದು. ಈ ಒಂದು ಪುಸ್ತಕದಲ್ಲಿ ಪ್ರೇರಣೆ ಆಗಿರ್ಬೋದು, ಜೀವನೋತ್ಸಾಹ ತುಂಬುವಂತಹ ಬುಕ್ ಕೂಡ ಆಗಿದೆ. ಆಲ್ಕೆಮಿಸ್ಟ್ ಬಗ್ಗೆ ಹೇಳೋದಾದ್ರೆ ಪುಸ್ತಕದ ವಿಶೇಷವನ್ನ ಗಮನಿಸೋಣ. ಪೋರ್ಚುಗೀಸ್ ಲೇಖಕ ಬರೆದಿರುವಂತಹ ಈ ಒಂದು ಪುಸ್ತಕ, ಪಾವ್ಲೋ ಕೊಯ್ಲೋ ಬರೆದಂತಹ ಪುಸ್ತಕ, 1988 ಈ ಕಾದಂಬರಿ ರಚನೆಯಾಗಿದೆ. 20 ಕೋಟಿಗೂ ಹೆಚ್ಚು ಓದುಗರನ್ನು ಕೂಡ ಪಡೆದುಕೊಂಡಂತಹ ಪುಸ್ತಕ ಇದು. ಜಗತ್ತಿನ ಅನೇಕ ಭಾಷೆಗಳಿಗೆ ಇದು ಅನುವಾದವೂ ಆಗಿದೆ. ಕನ್ನಡದಲ್ಲಿ ರಸವಾದಿ ಅನ್ನುವ ಹೆಸರಿನಲ್ಲಿ ಮುದ್ರಣ ಆಗಿದ್ದು ಕನ್ನಡಕ್ಕೆ ಅಬ್ದುಲ್ ರಹೀಂ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬದುಕಿಗೆ ಪ್ರೇರಣೆ ನೀಡುವಂತಹ ಪುಸ್ತಕ ಕೂಡ ಇದು. ಹಾಗಾಗಿ ಏಳು ಬೀಳುಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ಅನ್ನುವ ಕಾರಣಕ್ಕಾಗಿ ತರುಣ್ ಸುಧೀರ್ ಈ ಪುಸ್ತಕಗಳನ್ನು ಕೂಡ ದರ್ಶನ್ಗೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಈಗಾಗಲೇ ಹಲವರು ದರ್ಶನ್ ಅನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗೋದನ್ನ ನಾವು ಗಮನಿಸಿದ್ವಿ. ಆದ್ರೆ ನಿರ್ದೇಶಕರಾಗಿರುವ ತರುಣ್ ಸುಧೀರ್ ಅವರು ಅವರ ಬದುಕಿಗೆ ಅಥವಾ ಈ ಒಂದು ಸಂದರ್ಭದಲ್ಲಿ ಹೇಗೆ ಜೀವನೋತ್ಸಾಹವನ್ನ ಕಡಿಮೆ ಮಾಡಿಕೊಳ್ಳದೆ ನಾವು ಇನ್ನೂ ಕೂಡ ಬದುಕಿನಲ್ಲಿ ಎಳೆ ಬೀಳುಗಳು ಇದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವ ಬಗೆ ಹೇಗೆ, ಮಾನಸಿಕವಾಗಿ ಗಟ್ಟಿಯಾಗುವ ಬಗೆ ಹೇಗೆ ಅನ್ನೋದ್ರ ಪುಸ್ತಕವನ್ನ ಕೊಟ್ಟಿದ್ದಾರೆ. ಹಾಗೆ ಅರ್ಜುನ ಆನೆ, ಯಾಕಂದ್ರೆ ಆನೆ ಅಂದ್ರೆ ಯಾವ ರೀತಿಯಾಗಿ ಆನೆ ಮಾತ್ರ ಅಲ್ಲ, ಯಾವುದೇ ಪ್ರಾಣಿಗಳು ಕೂಡ ತುಂಬಾ ಪ್ರೀತಿ ದರ್ಶನ್ ಅವರಿಗೆ. ಇಂತಹ ಸಂದರ್ಭದಲ್ಲಿ ಈ ಎರಡು ಪುಸ್ತಕಗಳನ್ನು ಕೊಡುವುದರ ಮೂಲಕ ಒಂದು ಸಂದೇಶವನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ತರುಣ್ ಸುಧೀರ್ ಅಂತ ಹೇಳಬಹುದಾ? ಹೇಗೆ ಯಾಕಂತ ಹೇಳಿದ್ರೆ, ದರ್ಶನ್ ರವರು ಒಂದು ರೀತಿ ಮಾನಸಿಕವಾಗಿ ಕುಗ್ಗಿದ್ದಾರೆ ಅನ್ನುವಂತಹ ವಿಚಾರ ಬಂದಿತ್ತು. ಅದ್ರ ಜೊತೆಗೆ ಯೋಗದ ಮೊರೆ ಹೋಗಿದ್ದಾರೆ, ಧ್ಯಾನದ ಮೊರೆ ಹೋಗಿದ್ದಾರೆ, ದೇವರ ಮೊರೆ ಹೋಗಿದ್ದಾರೆ. ಇದೆಲ್ಲವನ್ನ ಮಾಡೋದು ಯಾವಾಗ? ಮಾನಸಿಕವಾಗಿ ಒಂದು ರೀತಿ ದುರ್ಬಲರಾದಾಗ. ಈ ಒಂದು ಸಂದರ್ಭದಲ್ಲಿ ಕುಟುಂಬದವರ ಸಾಂತ್ವನ ಎಷ್ಟು ಅವಶ್ಯವೋ, ನಮ್ಮ ಮನಸ್ಸನ್ನ ಒಂದು ರೀತಿ ಉತ್ತೇಜನ ಪಡಿಸ್ಕೊಳ್ಳೋದು ಕೂಡ ಮುಖ್ಯವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಅವರು ಒಂದಷ್ಟು ವಿಚಾರವನ್ನ ಕೂಡ ಹಂಚ್ಕೊಂಡಿರ್ತಾರೆ. ಅಂದ್ರೆ ಮನೆಯೂಟದ ಜೊತೆಗೆ ಒಂದಷ್ಟು ಪುಸ್ತಕಗಳು ಕೂಡ ನನಗೆ
ನಮಗೆ ಬೇಕು ಓದೋದಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಪುಸ್ತಕವನ್ನು ಓದುವಂತಹ ಸಲುವಾಗಿ ಅವರಿಗೆ ಒಂದು ಪುಸ್ತಕವನ್ನು ಈಗ ತರುಣ್ ಸುಧೀರ್ ಅವರು ನೀಡಿರುವಂಥದ್ದು. ಅದು ಎರಡು ಪುಸ್ತಕಗಳು, ಅದರಲ್ಲೂ ಮುಖ್ಯವಾಗಿ ಒಂದು ಅವರಿಗೆ ಇಷ್ಟವಾದಂತಹ ಸಾಕು ಪ್ರಾಣಿಯ ಬಗ್ಗೆ, ಅದರಲ್ಲೂ ಕಾಡಿನ ರಾಜ ಒಂದು ರೀತಿ ಆನೆಯ ಬಗೆಗೆ ಇರೋದಾದರೆ, ಮತ್ತೊಂದು ಜೀವನದಲ್ಲಿ ಏಳು ಬೀಳುಗಳು ಅನ್ನೋದು ಇದ್ದೇ ಇರುತ್ತೆ, ಅದನ್ನು ಮೆಟ್ಟಿ ಯಾವ ರೀತಿ ಬರಬೇಕು, ಹೊರಗಡೆ ಬರಬೇಕು, ಜೀವನದಲ್ಲಿ ಉತ್ಸಾಹವನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂತಹ ಬಗೆಗಿನ ಒಂದು ಪುಸ್ತಕ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ದರ್ಶನ್ ರವರಿಗೆ ತರುಣ್ ಅವರು ಕೊಟ್ಟಿರುವಂತಹ ಪುಸ್ತಕ ಅಂತ ಹೇಳಿದ್ರೆ ಅದು ಅರ್ಜುನ ಆನೆ. ಇತ್ತೀಚೆಗಷ್ಟೇ ನಾವು ನೋಡಿದ್ವು ಅರ್ಜುನ ಆನೆ ಬಗೆಗೆ ಅವರ ಒಂದು ಅಭಿಪ್ರಾಯ ಏನಾಗಿತ್ತು ಅಂತ. ಯಾಕಂದ್ರೆ ಚಾಮುಂಡೇಶ್ವರಿ ಅಮ್ಮನವರ ಅಂಬಾರಿಯನ್ನು ಹೊರತಿದ್ದಂತಹ ಅರ್ಜುನ ಸಾವಿಗೀಡಾದಾಗ ಆ ಸಮಾಧಿ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುಂಚೆ ನಿರ್ಮಿಸಿದ್ರೆ ಒಳಿತು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯ ಅಭಿಯಾನವನ್ನು ಮಾಡಿದರು ಅವರು. ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಒಂದು ಅದ್ಭುತ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗಿತ್ತು. ತಾವೇ ಸಮಾಧಿಯನ್ನು ಕಟ್ಟಿಸೋದಕ್ಕೂ ಕೂಡ ಮುಂದಾಗಿದ್ದರು. ಅದರ ಜೊತೆಗೆ ಅರ್ಜುನ ಆನೆಯನ್ನು ಕಂಡ್ರೆ ಅವ್ರಿಗೊಂದು ರೀತಿ ಪ್ರೀತಿ, ಹೋದಾಗೆಲ್ಲ ಅರ್ಜುನನನ್ನು ಭೇಟಿ ಮಾಡಿ ಬರ್ತಾ ಇದ್ರು. ಸೊ ಅರ್ಜುನ ಆನೆಯ ಬಗೆಗಿನ ಒಂದು ಪುಸ್ತಕವನ್ನು ಅವರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಅಬ್ದುಲ್ ರಹೀಂ ಅವರು ಒಂದು ಟ್ರಾನ್ಸ್ಲೇಟ್ ಮಾಡಿರುವಂತಹ ಬುಕ್ ರಸವಾದಿ ಅಂತ, ಅದು ಪಾಲೋ ಕೊಯ್ಲೊ ಅವರು ಬರೆದಿದ್ದಂತಹ ಆಲ್ಕೆಮಿಸ್ಟ್ನ ಒಂದು ಅನುವಾದಿತ ಅಂತಲೇ ಹೇಳ್ಬೋದು. ಇದು ಒಂದು ಒಬ್ಬ ಹುಡುಗ ಜೀವನದಲ್ಲಿ ಏಳು ಬೀಳುಗಳನ್ನು ನೋಡಿದಾಗ ಯಾವ ರೀತಿ ಅದರಿಂದ ಬರ್ತಾನೆ ಅಂದರೆ, ಜೀವನದಲ್ಲಿ ಏಳು ಬೀಳುಗಳನ್ನು ನೋಡಿದಾಗ ಮಾತ್ರ ಏನಾದರೂ ಒಂದು ಸಾಧನೆಯನ್ನು ಮಾಡೋದಕ್ಕೆ ಆಗೋದು ಅನ್ನುವಂತಹ ಒಂದು ಮೆಸೇಜನ್ನು ಒಳಗೊಂಡಿದ್ದ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಕುಗ್ಗಿ ಹೋಗಿದ್ದಾರೆ, ಅವರಿಗೆ ಮಾನಸಿಕವಾಗಿ ಒಂದು ರೀತಿ ಬೆಂಬಲ ಬೇಕಿದೆ, ಅವರನ್ನು ಅವರೇ ಉತ್ತೇಜನ ಮಾಡ್ಕೊಳ್ಬೇಕಾಗಿದೆ. ಒಂದು ರೀತಿ ಮೆಡಿಟೇಷನ್, ಧ್ಯಾನದ ಮೊರೆ ಹೋಗೋದ್ರ ಜೊತೆಗೆ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ, ಹೊಸ ಜೀವನವನ್ನು ನೋಡೋದಕ್ಕೆ, ಹೊಸ ಜೀವನದ ಬಗೆಗೆ ಒಂದಷ್ಟು ಕನಸನ್ನು ಕಾಣುವಂತಹ ನಿಟ್ಟಿನಲ್ಲಿ ಈ ರೀತಿಯ ಒಂದಷ್ಟು ಪುಸ್ತಕಗಳು ಅವರನ್ನು ಪ್ರೇರೇಪಿಸುವಲ್ಲಿ ನಿಜವಾಗ್ಲೂ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದೇ ನಿಟ್ಟಿನಲ್ಲಿ ತರುಣ್ ಸುಧೀರ್ ಅವರು ಅವರನ್ನು ಭೇಟಿ ಮಾಡೋದಕ್ಕೆ ಅಂತ ಹೋದಾಗ ಎರಡು ಪುಸ್ತಕವನ್ನು, ಅದರಲ್ಲೂ ಕನ್ನಡದ ಪುಸ್ತಕವನ್ನು ಕೊಟ್ಟು ಬಂದಿರುವಂಥದ್ದು ನಿಜಕ್ಕೂ ಅವರಲ್ಲಿ ಒಂದಷ್ಟು ಬದಲಾವಣೆಯನ್ನು ತರುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ನೀಡಿದ್ರ ಪುಸ್ತಕದ ಮೂಲಕ ತರುಣ್ ಸುಧೀರ್ ಅವರು ಅಂತಲೇ ಹೇಳ್ಬೋದಾಗಿದೆ ನವಿತಾ. ಓಕೆ ಗೀತಾ, ಈಗಾಗಲೇ ಹೇಳಿದ ಹಾಗೆ ಅಂದರೆ ಒಂದು ಕೇವಲ ನಾವು ಅಲ್ಲಿ ಇರುವಂಥವ್ರು ಅಥವಾ ಅವರ ಜೊತೆ ಇರುವಂಥವ್ರು ಮಾತ್ರ ಅಲ್ಲ, ಅಥವಾ ಅದಕ್ಕೆ ಬೇಕಾದಂತಹ ಒಂದಷ್ಟು ಪ್ರಿಪ್ರೇಷನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ. ತರುಣ್ ಸುಧೀರ್ ಅವರು ಈಗಾಗಲೇ ಎರಡು ಪುಸ್ತಕಗಳನ್ನು ಕೊಡುವುದರ ಮೂಲಕ ಒಂದು ಕಡೆ ಇನ್ನೂ ಕೂಡ ಅವರ ಬದುಕಿನಲ್ಲಿ ಸಾಕಷ್ಟು ದಾರಿ ಇದೆ, ಸಾಗುವ ದಾರಿ ತುಂಬ ದೂರ ಇದೆ, ಇನ್ನೂ ಕೂಡ ಆ ರೀತಿಯಂತಹ ಮಾನಸಿಕವಾಗಿ ಕುಗ್ಗುವಂತಹ ಕೆಲಸಗಳು ಆಗಬಾರ್ದು ಅನ್ನುವಂತಹ ಸಂದೇಶವನ್ನು ಕೂಡ ಅಲ್ಲಿ ನೀಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಈಗ ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರೇ ಕೆಲವೊಂದು ಪುಸ್ತಕಗಳು ಕೂಡ ಬೇಡಿಕೆ ಇಟ್ಟಿದ್ರು, ಪೇಪರ್ಗೆ ಬೇಡಿಕೆ ಇಟ್ಟಿದ್ರು, ಈ ಪುಸ್ತಕಗಳ ಬಗ್ಗೆ ಏನಾದರೂ ಅವರೇ ಹೇಳ್ಕೊಂಡಿರಬಹುದಾ ಹೇಗೆ ಅಂತ ಹೇಳಿ. ಓಕೆ, ಈ ಬಗೆಗೆ ಅವರು ಹೇಳ್ಕೊಳ್ಳೋದಕ್ಕಿಂತ ಅವರ ಇಷ್ಟವನ್ನು ನೋಡಿರುವಂಥವರು ತರುಣ್ ಅವರು. ಯಾಕಂತ ಹೇಳಿದ್ರೆ ತರುಣ್ ಸುಧೀರ್ ಹಾಗೆ ದರ್ಶನ್ ರವರ ಸಂಬಂಧ ಇವಾಗಿನದ್ದಲ್ಲ. ಯಾಕಂದರೆ ವಿದ್ಯಾರ್ಥಿ ಅನ್ನೋ ಸಿನಿಮಾ ಒಂದು ಏನು ಅವರು ಮಾಡಿದ್ರು, ಆ ಸಿನಿಮಾ ಅಷ್ಟೊಂದು ಅದ್ಭುತವಾಗಿ ಯಶಸ್ಸನ್ನು ಕಾಣದಿರುವಂತಹ ಸಂದರ್ಭದಲ್ಲಿ ತರುಣ್ ಸುಧೀರ್ ಅವರಿಗೆ ಒಂದು ಬಿಗ್ ಬ್ರೇಕನ್ನು ಕೊಟ್ಟಂತಹ ಸಿನಿಮಾ ನವಗ್ರಹ ಸಿನಿಮಾ. ನವಗ್ರಹ ಸಿನಿಮಾದಿಂದ ಇಲ್ಲಿನವರೆಗೂ ಕೂಡ ದರ್ಶನ್ ರವರು ತರುಣ್ ಸುಧೀರ್ ಅವರಿಗೆ ಒಂದು ರೀತಿ ಬೆಂಬಲವಾಗಿ ನಿಂತಿದ್ದಾರೆ. ಅವರ ಆತ್ಮೀಯ ವಲಯದಲ್ಲಿ ಗುರುತಿಸ್ಕೊಂಡಿರೋರು ಅಂತ ಹೇಳಿದ್ರೆ ತರುಣ್ ಸುಧೀರ್ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕವರಿಂದಲೂ, ಯಾಕೆ ತೂಗುದೀಪ ಶ್ರೀನಿವಾಸರವರು ಜೊತೆಗೆ ಸುಧೀರ್ ಅವರು ಆ ಒಂದು ಜನರೇಷನ್ನಿಂದಲೂ ಕೂಡ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇವರು ಆತ್ಮೀಯರಾಗಿರೋದ್ರಿಂದ ಎಲ್ಲೋ ಒಂದು ರೀತಿ ತರುಣ್ ಸುಧೀರ್ ಅವರಿಗೆ ದರ್ಶನ್ ರವರ ಆಸೆಗಳು, ಅವರ ಇಷ್ಟ ಕಷ್ಟಗಳು ಏನು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬಲ್ಲರು. ಸೊ ಈ ಒಂದು ನಿಟ್ಟಿನಲ್ಲಿ ದರ್ಶನ್ ರವರು ಹೇಳಿದ್ದಾರೆ ಅನ್ನೋದಕ್ಕಿಂತ ದರ್ಶನ್ ರವರಿಗೆ ಏನು ಇಷ್ಟ ಆಗಬಹುದು ಅನ್ನುವಂಥದ್ದ ಅರ್ಥ ಮಾಡಿಕೊಂಡು ತರುಣ್ ಸುಧೀರ್ ಅವರೇ ಅದನ್ನು ಅವರಿಗೆ ನೀಡಿರ್ಬೋದು. ಯಾಕಂತ ಹೇಳಿದ್ರೆ ಸಿನಿಮಾದ ವಿಚಾರದಲ್ಲೂ ಕೂಡ ಅಷ್ಟೇ, ದರ್ಶನ್ ರವರ ಒಂದು ಮೈಂಡ್ ಸೆಟ್ ಏನಿದೆ ಇವತ್ತು ಇದ್ದಂಗೆ ಇನ್ನೊಂದು ರೀತಿ ಇರ್ತಿರಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಅವರ ಮೂಡ್ ಹೇಗಿದೆ ಅನ್ನುವಂಥದ್ದನ್ನು ನೋಡಿ ಇವತ್ತು ಈ ಸೀನ್ನ ನಾನು ಶೂಟ್ ಮಾಡ್ಬೋದಾ, ಇವತ್ತು ಈ ಸೀನಲ್ಲಿ ಸಿನಿಮಾವನ್ನು ಮುಗಿಸ್ಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಿದ್ದಂಥವ್ರು. ಸೊ ಅಂಥವರಿಗೆ ದರ್ಶನ್ ರವರ ಮನಸ್ಥಿತಿ ಈಗ ಹೇಗಿದೆ, ಅವರನ್ನು ಯಾವ ರೀತಿ ಹೊರಗಡೆ ತರಬಹುದು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಇರುವಷ್ಟು ಕಷ್ಟ ಆಗೋಲ್ಲ ತರುಣ್ ಸುಧೀರ್ ಅವರಿಗೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಇಷ್ಟವಾದಂತಹ ಒಂದಷ್ಟು ಪುಸ್ತಕಗಳನ್ನ ಇವರೇ ಕೊಟ್ಟಿರಬಹುದು ಅಂತ ಹೇಳ್ಬೋದು ನವಿತಾ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.